ಹೇಳೋ ಉದ್ದೇಶ ಏನಂದ್ರೆ, ಯಾರೇ ವ್ಯಕ್ತಿಗಳು ಬರೇ ಇವತ್ತು ನಾವು ಸಮಾಜದ ಒಬ್ಬ ಮುಖಂಡ ಆದ ಮೇಲೆ ಆ ಸಮಾಜವನ್ನು ನಮ್ಮ ಹಿಂದಿದೆ ಅಂತ ತಿಳ್ಕೊಂಡು ನಾನಾ ರೀತಿಯ ಯಥಾತತ್ವ ವಿಚಾರಗಳನ್ನು ಮಾಡಿ ಈ ಪಾರ್ಟಿಯಿಂದ ಆ ಪಾರ್ಟಿ ಆ ಪಾರ್ಟಿಯಿಂದ ಈ ಪಾರ್ಟಿ ಹೋಗೋದ್ರಿಂದ ಖಂಡಿತವಾಗಿ ಆ ಸಮಾಜ ಯಾರು ಹಿಂದೆ ಹತ್ತೋದಿಲ್ಲ ಮತ್ತು ಅವರು ನಾಯಕರಾಗೋದಿಲ್ಲ ಅಂತ ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಟೋಟಲ್ ಹೇಳಬೇಕಾದ್ರೆ ಬಾಬುರಾವ್ ಚಿಂಚನಸೂರ್ ತೋಣಂತ ನಿರ್ಣಯ ಇದು ಅವನ ರಾಜಕೀಯ ಕೊನೆ ಹಂತ ಇದು. ಅವ ಏನಂತಾರ ಅದು ಅವಿನಾಶದಲ್ಲಿ ಹೋದ ಕೊನೆ ಇಸಿದಲ್ಲಿ ಪೂರ್ತಿ ಅವನು ಸಂಪೂರ್ಣವಾಗಿ ಈ ರಾಜಕೀಯದಿಂದ ಮೂಲೆ ಗುಂಪು ಆಗ್ತಕ್ಕಂತ ಒಂದು ತೀರ್ಮಾನ ತಗೊಂಡಿದ್ದಾನೆ. ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಅದು ಅನುಭವಿಸ್ತಾನೆ. ಇದು ಅವರ ಬಗ್ಗೆ ಮಾತನಾಡ್ತಕ್ಕಂತ ಕೆಲವು ವಿಷಯಗಳನ್ನು ಮುಂದೆ ಹಂಚ್ಕೋತಾ ಇದ್ದೀನಿ. ಇನ್ನು ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ತಮ್ಗೆ ಗೊತ್ತಿದೆ. ಕಳೆ ಚುನಾವಣೆ ನನ್ನ ಕ್ಷೇತ್ರ ಬಿಟ್ಟು ನಾನು ಬೇರೆಯವರಿಗೆಲ್ಲ ಗೆಲ್ಸಲಿಕ್ಕೆ ಹೋದೆ, ಹೀಗಾಗಿ ಕೊನೆಯ ಗಳಿಗೆಯಲ್ಲಿ ಹೋಗಿದ್ದ ನನ್ನ ಸೋಲು ಆಗಿರ್ಬೋದು. ಆದರೆ ಇವತ್ತು ಅಬ್ಜಪುರ್ ಮತಕ್ಷೇತ್ರದ ಜನರಿಗೆ ಮನವರಿಕೆ ಆದ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 37,000 ಲೀಡ್ ಕೊಟ್ಟಿದ್ದಾರೆ. ಯಾವ 10,000 ನಮ್ಮ ಎಮ್ಮಾ ಪಾಟೀಲ್ ನಾನು ಎದುರು ಬಂದಿದ್ರು ಕಾಂಗ್ರೆಸ್ ಪಕ್ಷದಿಂದ, ನಾನು 10,000 ಏನು ಸೋತಿದ್ದೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಚಾಲೆಂಜ್ ಮಾಡಿದ್ದೆ ನಮ್ಮ ಕ್ಷೇತ್ರದ ಜನರಿಗೆ 25,000 ಹೆಚ್ಚಿಗೆ ಮತಗಳು ಬಾರದೆ ಇದ್ರೆ ನಾನು ಅಬ್ಜಪುರ್ ತಾಲೂಕಿನಿಂದ ರಿಟೈರ್ಡ್ ಆಗ್ತೀನಿ ಅಂತ ಮಾತನ್ನ ಹೇಳಿದ್ದೆ ಚುನಾವಣೆಯಲ್ಲಿ. ನಾನು ಹೀಗಾಗಿ ನಾನು ಎಲ್ಲಾ ಕಡೆಗಳು ಹೋಗಬೇಕಾಗಿದೆ, ನೀವು ಇದ್ರ ಜವಾಬ್ದಾರಿ ತಗೋಬೇಕಂದಾಗ ಜನ ಅದರ ಬಗ್ಗೆ ಸ್ವಾಭಿಮಾನದಿಂದ 37,000 ಹೆಚ್ಚಿನ ಮತಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ ಮತಗಳು ಹಾಕೋದ್ರ ಮುಖಾಂತರ ಅಫ್ಜಲ್ಪುರ್ ಬಿಜೆಪಿಯ ಭದ್ರಕೋಟೆ ಅನ್ನೋದು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಈ ಬಾರಿ 100-100 ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆ ಹಾರಿಸ್ತದ್ರಲ್ಲಿ ಅನುಮಾನ ಇಲ್ಲ ಅನ್ನೋಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇತ್ತೀಚೆಗೆ ನಾನು ಕೆಲವು ಮಾಧ್ಯಮದ ಬಗ್ಗೆ ಬಹಳ ಗೌರವ ಇದೆ. ಯಾಕೆ ಮಾಧ್ಯಮ ಈ ರಾಜ್ಯದ ರಾಜಕೀಯದಲ್ಲಿ ಅಲ್ಲಿರ್ತಕ್ಕಂಥ ಸತ್ಯಾಂಶಗಳು ಜನರ ಭಾವನೆಗಳನ್ನು ಎಲ್ಲ ನೀವು ಜನರ ಮುಂದಿಟ್ಟು ಜನರನ್ನು ಪರಿವರ್ತನೆ ಮಾಡತಕ್ಕಂಥ ಒಂದು ಮಾಧ್ಯಮ ಮತ್ತು ರಾಜಕಾರಣಿಗಳು ಕೂಡ ಒಂದು ಬುದ್ಧಿ ಹೇಳ್ತಕ್ಕಂಥ ಮಾಧ್ಯಮ. ಆದರೆ ಒಂದು ಮಾಧ್ಯಮದಲ್ಲಿ ಮಾಲೀಕಾಯಿ ಗುತ್ತಿಗೆದಾರರು ಈ ಇದರಲ್ಲಿ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ, ಮಾತುಕತೆ ನಡೆದಿದ್ದಾರೆ, ಟಿಕೆಟ್ ಕಚ್ಚಿದ್ದು ಕಳಿಸ್ತಾರ ಅನ್ನೋಂಥ ಮಾತೇನು ಹೇಳಿದ ಇದು ಸತ್ಯಕ್ಕೆ ದೂರವಾದದು. ಯಾವ ಕಾರಣಕ್ಕೂ ಕೂಡ ಮಾಲೀಕಾಯಿ ಗುತ್ತಿಗೆ ಭಾರತೀಯ ಜನತಾ ಪಾರ್ಟಿ ಬಿಡ ಪ್ರಶ್ನೆ ಇಲ್ಲ. ಬಾಬುರಾವ್ ಚಿಂಚನಸೂರ್ ಅಂತ ವ್ಯಕ್ತಿತ್ವ ಇಲ್ಲ ನಮ್ದು. ಇವತ್ತು ಇಲ್ಲಿ ಹೇಳೋದು ನಾಳೆ ಅಲ್ಲಿ ಹೋಗೋದು. ನಾವೇನು ಹೇಳಿದ್ದೇವೆ ಆ ಪ್ರಕಾರ ನಡ್ಕೊಂಡು ಬಂದಿದ್ದಲ್ಲಿಂದೇ ನಮ್ಮ ಪೂಜ್ಯ ತಂದೆ ವೆಂಕಯ್ಯ ಗುತ್ತಿಗೆದಾರರ ಮಗನಾಗಿ ಅವರ ಹೆಸರಿಗೆ ಯಾವುದೇ ರೀತಿ ಕಳಂಕ ಬಾರದಾಗಿ ರಾಜ್ಯದ ರಾಜಕೀಯದಲ್ಲಿ ಇದ್ದಕ್ಕೆ ಜನ ನಮ್ಗೆ ಇನ್ನೂ ಕೂಡ ಅವ್ರು ಗೌರವ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಏನೇನು ಬಂದಿದೆ ಅದು ತಪ್ಪು ಕಲ್ಪನೆ ತೆಗೆದಾಕ್ರಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತೇವೆ, ಟಿಕೆಟ್ ಕೊಡ್ಲಿ ಬಿಡ್ಲಿ. ನಾನು 130 ಹಳ್ಳಿಗಳ ಪ್ರವಾಸ ಮಾಡಿದಾಗ ಅದೇ ಹೇಳಿದ್ದೀನಿ, ಮಾಲೀಕಾಯಿ ಗುತ್ತಿಗೆ ಟಿಕೆಟ್ ಆಗ್ತಾರೋ ನಿತಿನ್ ಗುತ್ತಿಗೆ ಆಗ್ತಾರೋ ಅಥವಾ ಬೇರೆ ಯಾರೋ ಆಗ್ಬೋದು, ಆ ಕ್ಯಾಂಡಿಡೇಟ್ಗಳು ನೋಡ್ಬೇಡಿ. ಮೋದಿಗೆ ನೋಡ್ರಿ, ನರೇಂದ್ರ ಮೋದಿ ಅವರ ನಾಯಕತ್ವ ನೋಡಿ, ಕಮಲಕ್ಕೆ ನೋಡಿ, ಬಿಜೆಪಿ ಓಟ್ ಹಾಕ್ರಿ ಅನ್ನೋಂತ ಮಾತು 130 ಹಳ್ಳಿಗಳಲ್ಲಿ ಹೇಳಿದ್ದೀನಿ ನನ್ನ ಕ್ಷೇತ್ರದಲ್ಲಿ. ಹೀಗಾಗಿ ಈ ಪ್ರಶ್ನೆ ಬರೋದಿಲ್ಲ. ನಾನು ಒಬ್ಬ ಪಕ್ಷಕ್ಕೆ ಒಂದು ಬಹಳ ಶಿಸ್ತಿನ ಸಿಪಾಯಿಯಾಗಿ ಮೋದಿಜಿಯವರ ನಾಯಕತ್ವದಲ್ಲಿ ಹಿಂದೆ ಯಡಿಯೂರಪ್ಪಜಿಯವರು ಮಾಡಿದಂತ ಕಾರ್ಯಕ್ರಮ ಇರಬಹುದು, ಅಮಿತ್ ಶಾಜಿಯವರ ಒಂದು ದಿಟ್ಟ ಹೆಜ್ಜೆಯಿಂದ ಏನಿವತ್ತು ಭಾರತ ಇದು Article 370 ತೆಗೆದುಹಾಕಿ ಇವತ್ತು ಕಾಶ್ಮೀರ ಕೂಡ ಭಾರತದಲ್ಲಿ ಸೇರ್ಪಡೆ ಆಗಿದ್ದಿರಬಹುದು, ಮತ್ತು ಎರಡು ರೀತಿಯ ಗಂಡಾಂತರ ನಮ್ಮ ಭಾರತಕ್ಕೆ ಬಂದಾಗ ಯುದ್ದವು ಕೂಡ ಸಮರ್ಪಕವಾಗಿ ಮಾಡಿ ಭಾರತ ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ನಮ್ಮ ಸರ್ಕಾರ ತೋರಿಸಿದಂಥ ರೀತಿ ಇರಬಹುದು. ಮತ್ತು ಅನೇಕ ಕರೋನಾ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡದೆ ಸುಮಾರು 130 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಡೋದ್ರ ಮುಖಾಂತರ ಈ ದೇಶಕ್ಕೆ ದೇಶದ ಜನರ ರಕ್ಷಣೆ ಮಾಡಿದಂತ ಇರಬಹುದು. ಮತ್ತು ನಾನ್ ಕರಪ್ಟ್ ಗೌರ್ಮೆಂಟ್ ಆಗಿ ಇವತ್ತು ಕೇಂದ್ರದಲ್ಲಿ ಬಹಳ ವ್ಯವಸ್ಥಿತವಾಗಿ ನರೇಂದ್ರ ಮೋದಿ ಇವತ್ತು ವಿಶ್ವದಲ್ಲೇ ಭಾರತವನ್ನು 6ನೇ ಸ್ಥಾನ ತಂದಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಇವತ್ತು ವಿಶ್ವನೇ ಮಾತಾಡ್ತಾ ಇದೆ ನರೇಂದ್ರ ಮೋದಿ ಅವರನ್ನು ಫಾಲೋಅಪ್ ಮಾಡಬೇಕು. ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾಗಳು ಹಿಂದೆ ಒಂದು ಕಾಲಿತ್ತು, ಅವರಿಗೆ ನಾವು ಮರಿ ಹೋಗಬೇಕಾಗ್ತಿತ್ತು. ಇವತ್ತು ಏನಾದರೂ ಗಂಡಾಂತರ ವಿಶ್ವದಲ್ಲಿ ಬಂದ್ರೆ ನರೇಂದ್ರ ಮೋದಿ ಅವರನ್ನು ಕೇಳಬೇಕು ಅನ್ನೋಂತ ಒಂದು ವಾತಾವರಣ ಬರ್ತಕ್ಕಂಥದ್ದು ನೋಡಿದ್ರೆ ನಮ್ದು ವಿಶ್ವದ ನಾಯಕರಾಗಿ ನಮ್ಮ ನರೇಂದ್ರ ಮೋದಿ ಅವರು ಬೆಳೆದಿರಿಂದ ಇವತ್ತು ಅವರ ನಾಯಕತ್ವದಲ್ಲಿ ಖಂಡಿತವಾಗಿ ರಾಜ್ಯ ಮತ್ತು ದೇಶ ಸುರಕ್ಷಿತವೇ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ